ಎಷ್ಟೋ ಸಿಚುವೇಶನ್ಸ್ ಬಂದಾಗ ಕೇಳ್ತಾರೆ, ವೈ ಯು ನಾಟ್ ಆನ್ಸರಿಂಗ್, ವೈ ಹ್ಯಾವ್ ಟು ಆನ್ಸರ್? ಐ ವಿಲ್ ಆನ್ಸರ್ ಟು ದ ಲಾರ್ಡ್ ಅಂಡ್ ಮೈ ಅಂತಸಾಕ್ಷಿ. ನನ್ನ ಟ್ರಸ್ಟಿಗಳು, ನನ್ನ ಡಿವೋಟಿಗಳು ನನ್ನ ಮನೆಯವರು ತರಿಸ್ಕೊಟ್ಟು ಬಟ್ಟೆ. ನಿಮ್ಮ ಮಕ್ಕಳನ್ನ ರೋಗಮುಕ್ತ ಮಾಡಬೇಕಾಗಿದ್ದು ತಂದೆ ತಾಯಿ ದೊಡ್ಡ ಜವಾಬ್ದಾರಿ. ಇದನ್ನು ಮೊದಲು ಗಮನಿಸಿ ತಗೊಂಡೋಗಿ ಅವುಗಳ ಹೆಸರಲ್ಲಿ 5 ಲಕ್ಷ ರೂಪಾಯಿ ಇಡೋದು, 50 ಲಕ್ಷದ ಪ್ರಾಪರ್ಟಿ ಮಾಡೋದಲ್ಲ. ಸನ್ಯಾಸ ಅಂತ ಹೇಳಿದ್ರೆ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ, ಇಸ್ ನಾಟ್ ಖಾವಿ ಬಟ್ಟೆ ಅಲ್ವಾ. ಮಾತು ಕೃತಿ ನಡತೆಯಲ್ಲಿ ಬೆಳಕನ್ನು ಇಟ್ಟುಕೊಂಡು ಬದುಕುವುದನ್ನು ಸನ್ಯಾಸ ಅಂತಾರೆ. ಕಾನ್ಷಿಯಸಲ್ಲಿ ಇರಿ, ಯಾರ್ದು ಕಮೆಂಟು ಕಾಂಪ್ಲಿಮೆಂಟಿಗೆ ತಲೆ ಕೆಡಿಸ್ಕೊಳ್ಬೇಡಿ. ನೋಡಿ, ಸಿ ಫರ್ ಕಮೆಂಟ್, ನನ್ನ ಲಾಜಿಕ್ ಇದು. ಸಿ ಫರ್ ಕಾಂಪ್ಲಿಮೆಂಟ್. ಎಷ್ಟೋ ಸಿಚುವೇಶನ್ಸ್ ಬಂದಾಗ ಕೇಳ್ತಾರೆ, ವೈ ಯು ನಾಟ್ ಆನ್ಸರಿಂಗ್, ವೈ ಹ್ಯಾವ್ ಟು ಆನ್ಸರ್? ಫಾರ್ ಹೂಮ್ ಐ ಹ್ಯಾವ್ ಟು ಆನ್ಸರ್? ಐ ವಿಲ್ ಆನ್ಸರ್ ಟು ದ ಲಾರ್ಡ್ ಆ್ಯಂಡ್ ಮೈ ಅಂತಸಾಕ್ಷಿ. ದಟ್ಸ್ ಎನಫ್. ನನಗೆ ಈ ದಾರಿಯನ್ನು ಹಾಕಿಕೊಟ್ಟವರು ನನ್ನ ಗುರುಗಳು, ನಾನು ಅವರಿಗೆ ಆನ್ಸರ್ ಮಾಡಬೇಕು. ಜಗತ್ತಿಗೆ ಸತ್ತೋದವನು ಸನ್ಯಾಸಿ, ತಾನು ಸತ್ತು ಪ್ರಪಂಚ ಬೆಳಗು ಕ್ಯಾಂಡಲ್ನ ಜೀವನ ಅದು ಸನ್ಯಾಸ ಅಂದರೆ. ಅದು ಮಠ ಮಂದಿರ ಎಲ್ಲ ಅಲ್ಲ. ಮಠಾಧಿಪತ್ಯ ಬೇರೆ, ಸನ್ಯಾಸ ಮೇಲೆ. ಆಚರಣೆಗಿಂತ ಅಲ್ಲಿ ಆಚಾರದ ಕಡೆ ಗಮನ ಇರ್ತದೆ ಅಲ್ವಾ. ನನ್ನ ಗುರುಗಳು ಯಾವಾಗಲೂ ಹೇಳೋದು ನ್ಯೂಸ್ ಆ್ಯಂಡ್ ನ್ಯೂ ಸೆನ್ಸ್ ಅಂತ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಯಾಕೆ ಹೇಳಿದೆ ಅಂದರೆ, ನೀವು ಮನೆಯಲ್ಲಿ ಒಬ್ಬ ಬಟ್ಟೆ ಹಾಕಬೇಕಾದ್ರೂ, ಒಂದು ಐಟಿಯಲ್ಲಿ ಕೆಲಸ ಮಾಡ್ತಿರೋ ಹುಡುಗ ಹುಡುಗಿನೂ ನಮ್ಮ ಆಫೀಸಲ್ಲಿ ಏನಂತಾರೆ, ನಾನು ಮಲ್ಲಿಗೆ ಹೂ ಮುಡ್ಕೊಂಡು ಹೋದ್ರೆ ನಗಾಡ್ತಾರೆ, ಇದೆಲ್ಲ ನಾನು ಕೇಳಿದ್ದೀನಿ. ಬಳೆ ಹಾಕಿದರೆ ನಗಾಡ್ತಾರೆ. ನಿಮ್ಮ ಕೆಲಸ ಇರೋದು ನಿಮ್ಮ ಬುದ್ಧಿ, ನಿಮ್ಮ ಟ್ಯಾಲೆಂಟು, ನಿಮ್ಮ ನಾಲೆಡ್ಜ್ ಜೊತೆಗೆ. ನಿಮಗೂ ನಿಮ್ಮ ಡ್ರೆಸ್ ಸೆನ್ಸಿಗೆ ಎಂತ ಅಂತ ಆಫೀಸಲ್ಲಿ ಸಂಬಂಧ? ನಾವು ಅಂದ್ಕೊಳ್ಳೋದು, ಅವರೇನು ಹೇಳೋದಿಲ್ಲ ನಮಗೆ. ನಮ್ಮ ಸಂಸ್ಕಾರಗಳನ್ನು, ನಮ್ಮ ಡ್ರೆಸ್ ಸೆನ್ಸ್, ನನಗೆ ನಾನು ಜುಬ್ಬ ಹಾಕ್ತೀನಿ ಜನ ನಗಾಡ್ತಾರ? ಅದ್ರ ಮೊದಲು ನಾನು ಬ್ರ್ಯಾಂಡೆಡ್ ಟೀ ಶರ್ಟ್ ಹಾಕಿದ್ದೆ, ಅವಾಗಲೂ ನಗಾಡಿಲ್ಲ, ಇವಾಗಲೂ ನಗಾಡಿ. ನಗಾಡಿದ್ರೆ ನೀನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಟ್ರಸ್ಟಿಗಳು, ನನ್ನ ಡಿವೋಟಿಗಳು ನನ್ನ ಮನೆಯವರು ತರಿಸ್ಕೊಟ್ಟು ಬಟ್ಟೆ ಇದು. ಐ ಆಮ್ ಆನ್ಸರೇಬಲ್ ಟು ದೀಸ್ 3%. ಕಮೆಂಟ್ ಟು ಕಾಂಪ್ಲಿಮೆಂಟಿಗೆ ಯಾಕೆ ಉತ್ತರ ಕೊಡ್ಬೇಕು ನಾನು? ಅಥವಾ ಯಾರು ಇಂಪೋಸ್ ಮಾಡಿ ಈ ಬಟ್ಟೆ ಹಾಕಿಲ್ಲ. ನಾನು ನನ್ನ ಬಟ್ಟೆಯ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸ್ವದೇಶಿ ಬಟ್ಟೆಗಳನ್ನು, ಒಂದು ನಮ್ಮ ದೇಶದ ಬಟ್ಟೆ ಸಂಸ್ಕಾರವನ್ನು ವಾಪಸ್ ತರಲಿಕ್ಕೆ ಫಸ್ಟು ನನ್ನ ಸಣ್ಣ ಪ್ರಯತ್ನ ಅಷ್ಟೆ. ನಾನೇನು ಹುಲಿವೇಶ ಮಾಡಿದೆ ಅಂತಲ್ಲ. ಅಟ್ ಲೀಸ್ಟ್ ನಾನು ತಗೊಳ್ಳೋ 30 ಬಟ್ಟೆಯಿಂದ ಒಬ್ಬ ಖಾದಿಯನ್ನು ನಂಬಿದವನಿಗೆ ಹೆಲ್ಪ್ ಆಗ್ತದೆ. ನಮ್ಮ ರೈತರಿಗೆ ಹತ್ತಿಗೆ ಡಿಮ್ಯಾಂಡ್ ಬರುತ್ತೆ, ನಮ್ಮ ದೇಶಕ್ಕೊಂದು ಇನ್ಕಮ್ ಆಗುತ್ತೆ ಅಲ್ವಾ. ನಾವು ತಿಳ್ಕೊಳ್ಳೋದು ಹಾಲಿನ ವ್ಯಾಪಾರ ನಮ್ಮಿಂದ ಒಬ್ಬನಿಂದ ನೋಡಿ, 1 ಲೀಟ್ರ್ ಒಬ್ಬರೊಬ್ಬರು ನಮ್ಮ ದೇಶದ ಹಾಲು ತಗೊಂಡಿದ್ದಕ್ಕೆ ಇವತ್ತು ಡೈರಿ ಅಸೋಸಿಯೇಷನ್ ಇರೋದು. ಒಬ್ಬ ಏನೂ ಓದ್ದ ರೈತ, ತನ್ನ ಅನುಭವವನ್ನೇ ಅಧ್ಯಯನ ಮಾಡಿದ ರೈತ ಇವತ್ತು ಡೈರಿ ಫೆಡರೇಷನಲ್ಲಿ ಡೈರೆಕ್ಟರ್ ಆಗಿದ್ದಾನೆ. ಅದರಲ್ಲಿ 1 ಲೀಟ್ರ್ ಹಾಲು ತಗೊಂಡವನ ಕೊಡುಗೆಯೂ ಉಂಟು, 1 ಕೆಜಿ ಟೊಮೆಟೊ ತಗೊಂಡವನ ಕೊಡುಗೆಯೂ ಉಂಟು. ನಾವು ಡೈರೆಕ್ಟ್ ಹಳ್ಳಿಯ ಹತ್ರ ಹೋಗಿ ಟೊಮೆಟೊ ತಗೊಂಡು ನಾವು ಟೊಮೆಟೊ ಸಾಸ್ ಮಾಡಿದರೆ ಹೊರದೇಶದ ಟೊಮೆಟೊ ಸಾಸ್ಗಳಿಗೆ ಬೆಲೆ ಕಮ್ಮಿ ಆಗುತ್ತೆ. ನಿಮಗೆ ಈ ತಲೆಯಲ್ಲಿಲ್ವೇ? ನಮಗೆ ಮೈ ಬಗ್ಸ್ಲಿಕ್ಕೆ ನಮ್ಮ ಲೇಜಿನೆಸ್. ನಾವು ತಿಳ್ಕೊಂಡಿದ್ದು ಇದು ನಮ್ಮ ಹೆಲ್ತನ್ನು ಪ್ರೊಟೆಕ್ಟ್ ಮಾಡ್ತಿದೆ. ಇಟ್ ಈಸ್ ನಾಟ್ ಹೆಲ್ತ್. ವೆಲ್ತ್ ಒಂದು ಕಡೆ ಹಾಳಾಗ್ತಿದೆ, ಆ ಡಬ್ಬ ಅಲ್ವಾ. 1 ಕೆಜಿ ಟೊಮೆಟೊಗೆ ಬೆಲೆ ಎಷ್ಟು, ಅದರಲ್ಲಿ ಸಿಗೋ ಟೊಮೆಟೊ ಸಾಸ್ ಎಷ್ಟು, 1 ಸಣ್ಣ ಸ್ಯಾಷೆ ಟೊಮೆಟೊ ಸಾಸಿಗೆ ಬೆಲೆ ಎಷ್ಟು, 2 ಕೆಜಿ ಟೊಮೆಟೊ ಬೆಲೆ ಆ ಟೊಮೆಟೊ ಸಾಸಿಗೆ ಇರ್ತದೆ. 1 ಹತ್ತು ನಿಮಿಷದ ಕೆಲಸ ಟೊಮೆಟೊ ಸಾಸ್ ಅನ್ನು ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡ್ತಿರಲ್ಲ ನೋಡಿ. ಮನೇಲಿ ಮಕ್ಕಳಿಗೆ ಒಳ್ಳೆ ಆಹಾರ ಮಾಡಿಕೊಡಿ, ಟೊಮೆಟೊ ಸಾಸ್ ಕೊಡಬೇಡಿ ಅನ್ನೋ ವಾದ ಅಲ್ಲ. ನಿಮ್ಮ ಮಕ್ಕಳ ದೇಹದ ಬೆಳವಣಿಗೆ ದೊಡ್ಡ ಜವಾಬ್ದಾರಿ ನಿಮಗೆ. ನಿಮ್ಮ ಮಕ್ಕಳ ಮೆಚುರಿಟಿ ಬೆಳವಣಿಗೆ ನಿಮ್ಮ ದೊಡ್ಡ ಜವಾಬ್ದಾರಿ. ನಿಮ್ಮ ಮಕ್ಕಳನ್ನು ರೋಗಮುಕ್ತ ಮಾಡಬೇಕಾಗಿದ್ದು ತಂದೆ ತಾಯಿ ದೊಡ್ಡ ಜವಾಬ್ದಾರಿ. ಇದನ್ನು ಮೊದಲು ಗಮನಿಸಿ ತಗೊಂಡೋಗಿ ಅವುಗಳ ಹೆಸರಲ್ಲಿ 5 ಲಕ್ಷ ರೂಪಾಯಿ ಇಡೋದು, 50 ಲಕ್ಷದ ಪ್ರಾಪರ್ಟಿ ಮಾಡುವುದಲ್ಲ. ಅವನು ಶುಗರ್ ಪೇಷಂಟ್ ಆಗಿ, ಅವನು ಪೋಲಿಯೋ ಅಟ್ಯಾಕ್ ಆಗಿ, ಅವನಿಗೆ ಸಣ್ಣ ವಯಸ್ಸಲ್ಲಿ ಪ್ಯಾರಾಲಿಸಿಸು, ಹಾರ್ಟ್ ಪೇಷಂಟು. ಕರ್ನಾಟಕ ಶುಗರ್ ಅಂತೂ ಈಗಿನ ಮಕ್ಕಳಿಗಿದೆ. ಯಾರ ಕಾರಣ? ಗರ್ಭಿಣಿಯಾಗಿದ್ದಾಗ ತಂದೆ ತಾಯಿ ಓವರ್ ಸ್ಟ್ರೆಸ್ ಕಾರಣ. ಗರ್ಭದಲ್ಲಿ ಆ ಮಗು ಇರಬೇಕಾದ್ರೆ ಒಳ್ಳೆ ಆರೈಕೆ ಆಗಿಲ್ಲ, ಮಾನಸಿಕ ಆರೈಕೆಯೂ ಆಗಿಲ್ಲ, ಆಹಾರ ಆರೈಕೆಯೂ ಆಗಿಲ್ಲ. ಕಂಡಿದ್ದೆಲ್ಲ ತಿಂದಾಯಿತು. ಆ ಮಗು ಹಾಳಾದ್ಮೇಲೆ ದೇವಸ್ಥಾನ ಬಾಗಿಲಲ್ಲಿ ಆ ಮಗು ನೆಟ್ಟತ್ತೆ, ಏನು ಪ್ರಯೋಜನ? ಫಾಲ್ಟ್ ನಮ್ಮ ಹತ್ರ ಇಟ್ಕೊಂಡು ದೇವರು ನಮಗೆ ಕೆಟ್ಟದ್ದು ಮಾಡಿದೆ. ಇದೊಂದಿಷ್ಟು ಜನರದ್ದು ವಾದ. ದೇವ್ರು ನಮಗೆ ಎಷ್ಟು ಪರೀಕ್ಷೆ ಮಾಡಿದ, ದೇವರು ನಿಮಗೆ ವಿವೇಕ ಕೊಟ್ಟಿದ್ರು, ನೀವು ಉಪಯೋಗಿಸ್ತಿದ್ರು, ನಿಮ್ಮ ತಪ್ಪು. ಭಗವಾನ್ ಈಸ್ ಗಿವನ್ ದ ಕಾನ್ಷಿಯಸ್, ವೈ ಯು ಆರ್ ನಾಟ್ ಯೂಸಿಂಗ್? ಭಗವಾನ್ ಆಲ್ರೆಡಿ ಗಿವನ್ ದ ಕಾನ್ಷಿಯಸ್, ಪ್ರಾಕ್ಟಿಕಲ್ ಲೈಫನ್ನು ಹೇಳಿಕೊಟ್ಟಿದ್ದಾನೆ ದೇವರು, ನಾವು ಕಲೀಲಿಲ್ಲ.
ನಮ್ಮ ದೊಡ್ಡ ಫಾಲ್ಟ್ ಈಗಿನ ಯೂತ್ಸಿನದು ಲೇಸಿನೆಸ್ ಅಂಡ್ ಕ್ರೇಜಿನೆಸ್ ಅಲ್ವಾ. ಒಬ್ಬ ಒಂದು ಗಾಂಜಾ ಸೇದ್ದ, ಒಂದು ಸಿಗರೇಟ್ ಸೇದ್ದ, ಒಂದು ಎಣ್ಣೆ ಹೊಡೆದ, ಏನಾಗುತ್ತೆ ಹೇಳ್ತೀನಿ. ಒಂದು ಅರ್ಧ ಗಂಟೆ ಅವನಿಗೆ ಹಾಕಿಕ್ಕು, ಈ ಪಾರ್ಟಿಗೆ ಅರೇಂಜ್ಮೆಂಟಿಗೆ 2 ಗಂಟೆ ಹೋಯ್ತು, ಅವನ ಸಂಬಳ ಒಂದು 20,000 ರೂಪಾಯಿ ಡಮಾರು, ಮತ್ತೆಲ್ಲ ಫ್ರೆಂಡ್ಸನ್ನು ಸೇರಿಸಿ ಅದ್ರ ಸರ್ಕಸ್ಸು ಅದ್ರ ಗಲಾಟೆ, ಮತ್ತು ಅದಾದ ಮೇಲೆ ಅದ್ರ ಮಧ್ಯೆ ಅವನ ಇಡೀ ದಿನ ಆ ಕಿಕ್ಕಲ್ಲಿ ಮೂಡ್ ಆಫ್ 24 ಗಂಟೆ ಹೋಯ್ತು. ಆ 24 ಗಂಟೆ ಯಾವ ಬಾರ ಅವ್ರು ದುಡ್ಡು ಕೊಟ್ಟರು ವಾಪಸ್ ಬರೋದಿಲ್ಲ. ಆ 24 ಗಂಟೆ ಅಥವಾ ನಮ್ಮ ಪ್ರಾಣಶಕ್ತಿ ವೇಸ್ಟು. ಆ 24 ಗಂಟೆ ನಿಮ್ಮ ಪಾರ್ಟಿ ಕರೆದ ಯಾವ ಫ್ರೆಂಡ್ಸು ವಾಪಸ್ ಕೊಡ್ಲಿಕ್ಕೆ ರೆಡಿ ಇಲ್ಲ. ಆ 24 ಗಂಟೆಗೆ ಬೆಲೆ ಇಲ್ಲವ ಹಾಗಾದ್ರೆ? ಇದನ್ನ ಗಾಂಧಿ ಹೇಳಿದರು, ಕಾಲ ನನಗೆ ಬೆಲೆ ಕೊಡೋನು, ಕಾಲ ನನ್ನ ಗೆಲ್ತಾನೆ. ನಾವು ಕಾಲಕ್ಕೆ ಬೆಲೆ ಕೊಟ್ಟಿಲ್ಲ, ಆ ಕಾರಣ ನಮಗೆ ಜೀವನ ಏನೂ ಗೊತ್ತಿಲ್ಲ, ಜೀವನಕ್ಕೆ ಬೆಲೆ ಕೊಟ್ಟಿಲ್ಲ. ನೀವು ಒಂಥರ ಡೈರಿ ಸಿಂಧು ಹಸು ಥರ ಹಿಂಡಿ ತಿನ್ನೋದು ಹಾಲು ಕರೆಯೋದು, ಓಡಾಟ ಇಲ್ಲ ಹಸುಗೆ, ಕೊಟ್ಟಿಗೆ ಕೊನೆ ತನಕ ಜೀವನ. ಸೇಮ್ ಕಾನ್ಸೆಪ್ಟ್ ಅಪ್ಲೈ ಮಾಡಿ ಈಗ ಐ ಟಿಯಲ್ಲಿರೋ ಹುಡುಗರು. ನಿಮ್ಮ ಇಡೀ ಜೀವನ ಒಂದು ಆಫೀಸ್ ಒಳಗೆ ಮುಗಿದು ಹೋಗ್ತಿದೆ, ನಿಮಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಹಿಂಡಿ ಕೊಡೋ ಬದಲು ಅಲ್ಲಿ ಪಿಜ್ಜಾ ಕೊಡ್ತಾರೆ, ಒಂದು ಹಾಡು ಹಾಕ್ತಾರೆ. ಈಗ ಗೋಶಾಲೆಯಲ್ಲಿ ಈಗ ಗಾಯತ್ರಿ ಮಂತ್ರ ಹಾಕ್ಲಿಕ್ಕೆ ಶುರುವಾಗಿ. ಸೊ ಅದೇ ಥರ ಅದಾದರೂ ಸ್ವಲ್ಪ ಹೆಲ್ಪ್ ಆಗ್ತದೆ. ಮನತ್ರಾಯತೇತಿ ಮಂತ್ರ, ಮಂತ್ರಕ್ಕೆ ಆ ಶಕ್ತಿ ಇದೆ. ನಿಮ್ಮ ಡಿ ಜೆ ಹಾಡಿಗೆ ಯಾವ ಶಕ್ತಿ ಇದೆಯಂತೆ? ಈ ಮಂತ್ರ ನಿಮ್ಮನ್ನು ಸಮಾಧಾನಕ್ಕೆ ತರುತ್ತೆ, ಆ ಹಾಡು ನಿಮ್ಮನ್ನು ತಗೊಂಡೋಗಿ ಸಂಜೆ ಮತ್ತೆ ಪಬ್ಬಿ ಕಳಿಸುತ್ತೆ. ಅಲ್ಲಿ ಹೋಗಿ ಕುಣಿದು ಬಂದ, ನೀವು ನಿಮ್ಮ ಬೆವರನ್ನು ನೋಡಿದ್ದೀರಾ ಪಾರ್ಟಿಗೆ ಹೋಗಿ? ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೆಟ್ಟ ಸ್ಮೆಲ್ ಬರ್ತಿರುತ್ತೆ. ರಕ್ತ ಅಷ್ಟು ಅಶುದ್ಧ ಆಗಿದ್ದಕ್ಕಲ್ಲ ಬೆವರು ಹಾಳಾಗಿರೋದು. ರಕ್ತಕ್ಕೆ ಶುದ್ಧೀಕರಣದ್ದು ಕಷಾಯ ನಾವು ಕೊಡಲಿಲ್ಲ, ರಕ್ತವನ್ನು ಅಶುದ್ಧ ಮಾಡುವ ಕಷಾಯ ಕೊಟ್ಟು ಶಿರಡಿ ಸಾಯಿಬಾಬನ ಹತ್ರ, ತಿರುಪತಿ, ಧರ್ಮಸ್ಥಳ ಇದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ನಂಗೆ ಆರೋಗ್ಯ ಕೊಡು ಅಂತ ಹೇಳೋದು. ದೇವರು ಮಾತಾಡಲ್ಲ, ನಮ್ಗೆ ನಾವು ದುಡ್ಡು ಹಾಕಿದ್ರೆ ವಾಪಸ್ ಬಂದೆ. ಹೇಗೆ ಸಿಗುತ್ತೆ ಆರೋಗ್ಯ? ಸ್ವಲ್ಪ ಸೈಕಾಲಜಿಕಲ್ ಸಮಾಧಾನ ಸಿಗುತ್ತೆ ಬಿಟ್ಟರೆ, ಅವನ ದೇವರು ಹೇಳಿದ ಕ್ರಮದಲ್ಲಿ ಬದುಕಿದಾನ? ನೇಚರ್ದೊಂದು ಲಾ ಇದೆ, ನಾವು ಅದನ್ನು ಏನು ಮಾಡಿದ್ದೀವಿ, ಬಾಯ್ಕೌಟ್ ಮಾಡಿದ್ದೀವಿ ಆ ಲಾನ. ಅದ್ರ ಫಲ ನಾವು ಇವತ್ತು ಅನುಭವಿಸ್ತಾ ಇರೋದು. ಕೊರೋನಾ ಆಗಲಿ, ಓಜೋನ್ ಹಾಳಾಗಿದ್ದು ದೇವರಿಂದಲ್ಲ, ನಮ್ಮಿಂದ. ಓಜೋನ್ ಸರಿ ಮಾಡಬೇಕಾದ್ರೆ ಈಗ ಅಗ್ನಿಹೋತ್ರ ಮಾಡಿ ಸರಿ ಹೋಗ್ತದೆ. ಗಿಡ ಬೆಳೆಸಲಿಕ್ಕೆ ಸಿಟಿಲಿ ಆಪ್ಷನ್ ಇಲ್ಲ. ಹಸುವಿನ ಉಸಿರು, ಸರ್ಪದ ಉಸಿರು ಮೆಡಿಸಿನ್ ಸೈಂಟಿಫಿಕ್ಲಿ ಪ್ರೂವ್ಡ್. ಅಗ್ನಿಹೋತ್ರ USA ಲ್ಯಾಬಲ್ಲಿ ಸೈಂಟಿಸ್ಟ್ ಪ್ರೂವ್ ಮಾಡಿದ್ದಾರೆ. ಇಟ್ ಸ್ಯಾನಿಟೈಸ್ ದ ವರ್ಲ್ಡ್. ನಿಮ್ಮ ಕಂಪನಿ ಸ್ಯಾನಿಟೈಸರಿಗೆ ಎಷ್ಟಿರ್ಬೋದು? 300-400 ರೂಪಾಯಿ ಹೈ ಕ್ವಾಲಿಟಿ. ಆ ಸ್ಯಾನಿಟೈಸ್ ಹಾಕಿದಾಗ ಅದರ ಸೈಡ್ ಎಫೆಕ್ಟ್ಸ್ ಎಷ್ಟಿತ್ತು ಉಸಿರಲ್ಲಿ? ಬ್ಯಾಕ್ಟೀರಿಯಾಸ್ ಆಯಿತು, ನೀವು ಸತ್ರ. ಅದೇ ಅಗ್ನಿಹೋತ್ರ ಆಕ್ಸಿಡೆಂಟ್, ಸಗಣಿ ಆಕ್ಸಿಡೆಂಟು, ತುಪ್ಪನೂ ಆಕ್ಸಿಡೆಂಟ್. ಮಂತ್ರ ಹೇಳಿ ಅಂತ ಅಟ್ಲೀಸ್ಟ್ ಅದನ್ನು ಮನೇಲಿ ಹೊತ್ತಿ ನೋಡುವ ಏನಾಗ್ತದೆ. ಹೊಚ್ಚಿಬಿಟ್ಟು ಮನೇಲಿ ಆಕ್ಸಿಜನ್ ಟೆಸ್ಟ್ ಮಾಡಿ, ಭಯಂಕರ ಸೈಂಟಿಸ್ಟ್ ಅಲ್ಲ ನಾವೆಲ್ಲ, ಈಗ ಟೆಸ್ಟ್ ಮಾಡಿ. ಆ ಮನೆಯಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇದೆ ಅಂದರೆ ಒಪ್ಪಿ, ನಾನು ಹೇಳಿದ್ದು ಒಪ್ಪಬೇಕು ಅಂತೇನಿಲ್ಲ. ನಿಮ್ಮ ಮಕ್ಕಳಿಗೆ ಆಕ್ಸಿಜನ್ನೇ ಇಡದೆ ನೀವು ಆಕ್ಸಿಜನ್ ಸಿಲಿಂಡರ್ ಕಂಪನಿ ಇಟ್ಟು ಏನು ಪ್ರಯೋಜನ? ನಿಮ್ಮ ಮಕ್ಕಳಿಗೆ ಹಣ ಎಣಿಸೋ ಕೈ ಬೆರಳಿಗೆ ಸೋರಿಯೋಸಿಸ್ ಬಂದಿದೆ. ಇಲ್ಲಿ ಎಣ್ಣೆ ಹಚ್ಚೋ ಕಾರ್ಯಕ್ರಮ ಇಲ್ಲ ಹಳ್ಳಿಯವ್ರ ಥರ. ಹಳ್ಳಿಯವರಿಗೆ ಸೋರಿಯೋಸಿಸ್ ಇಲ್ಲ, ಯಾಕೆ? ಮಣ್ಣಿನ ಜೊತೆಗೆ ಇರುವುದು, ಮಣ್ಣಲ್ಲೆಲ್ಲ ಔಷಧಿ ಉಂಟು. ನಾವು ನೇಚರ್ ಕೇರಿಗೆ ಹೋಗಿ ಮಡ್ ಥಿಯರಪಿ ಮಾಡ್ತೀವಿ. ನಮ್ಮ ಹಿಂದಿನವರು ಮಡ್ಡಿನ ಜೊತೆಗೆ ನ್ಯಾಚುರಲಿ ಆ ಥಿಯರಿಲೇ ಇದ್ರಲ್ಲ. ಸೊ ಈ ಕಾನ್ಸೆಪ್ಟಿಗೆ ನೀವು ಬರೋ ಪರಿಸ್ಥಿತಿಲಿ ಅದು ಹೋಯ್ತು. ಪ್ಯೂರ್ ಎಳ್ಳೆಣ್ಣೆ ಇದೆಯಲ್ಲ ಆಯುರ್ವೇದದಲ್ಲಿ ಔಷಧಿ ಅಂತ ಹೇಳಿದ್ದಾರೆ. ಇದನ್ನ ಪ್ರತಿ ಶನಿವಾರ ಶನಿಯನ್ನು ನಂಬೋದು, ಹಚ್ಚೋದ್ರಿಂದ ಶನಿದೋಷ ಹೋಗ್ತದೆ. ಶಾಸ್ತ್ರವನ್ನು ಅದು ನಂಬಿಕೆ ಪ್ರಶ್ನೆ, ಇದು ಬಿಡುವ, ಪ್ರಾಕ್ಟಿಕಲ್ಲಿಗೆ ಬರ್ತೀನಿ. ಅದನ್ನು ದಿನ ಹಚ್ಚೋದ್ರಿಂದ ನಮ್ಮ ಮೂಳೆ ನರ ಬಲ ಆಗ್ತದೆ. ಯಾವ ರೀತಿ ಪ್ಯಾರಲಿಸಿಸ್ ಬರಲ್ಲ, ನರಗಳ ಪ್ರಾಬ್ಲಮ್ ಬರಲ್ಲ, ವೆರಿಕೋಸ್ ವೈನ್ ಬರಲ್ಲ. ಇನ್ಶಲಿಂದ ಶುರು ಮಾಡಿದರೆ ಇನ್ನಾರು ಮಾಡಿ ಯೂಸ್, ನನ್ನ ರಿಕ್ವೆಸ್ಟ್. ದೇಶಕ್ಕೆ ದೊಡ್ಡ ಆಸ್ತಿ ಹ್ಯೂಮನ್ ರಿಸೋರ್ಸ್, ಭಾರತದಲ್ಲಿ ಅದು ಜಾಸ್ತಿ ಇದೆ, ಆದರೆ ಕರೆಕ್ಟ್ ಗೈಡ್ಲೈನ್ ಇಲ್ಲ, ಟ್ರ್ಯಾಕ್ ಇಲ್ಲ, ಇದು ಸಮಸ್ಯೆ ಆಗಿರೋದು. ನಿಮ್ಮ ಎಜುಕೇಷನನ್ನು ಐ ಆಮ್ ನಾಟ್ ಟಾರ್ಗೆಟಿಂಗ್. ಆ ಎಜುಕೇಷನ್ ನಿಮಗೆ ದುಡ್ಡು ಮಾಡೋದು ಹೇಳಿಕೊಟ್ಟಿದೆ, ದುಡ್ಡನ್ನು ಉಪಯೋಗಿಸೋದು ಹೇಳಿಕೊಡಲಿಲ್ಲ. ದುಡ್ಡು ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಾಗಬೇಕಾದ್ರೆ ನೀವು ನೇಚರ್ ಮಧ್ಯೆ ಬದುಕಬೇಕು. ಸೊ ಹಾಗಾಗಿ ನಮ್ಮ ಸಿಟಿ ಹುಡುಗರಿಗೆ, ನೀವು ಟ್ರಕ್ಕಿಂಗ್ ಹೋಗ್ತಾ, ಬೈಕ್ ರ್ಯಾಲಿ ಹೋಗ್ತಾ, ಸ್ವಲ್ಪ ಹಳ್ಳಿ ಬದಿ ಒಂದು ರ್ಯಾಲಿ ಹೋಗಿ, ಯು ವಿಲ್ ಗೆಟ್ ಸಮಥಿಂಗ್ ನಾಲೆಡ್ಜ್. ಪ್ರತಿ ಜೀವದಿಂದನೂ ಕಲೀಲಿಕ್ಕುಂಟು ಪ್ರಪಂಚ. ನನ್ನ ಗುರುಗಳು ಹೇಳ್ತಾರೆ, ನಾನು ಗುರುಗಳಲ್ಲ, ನಾನೊಂದು ಅಶುದ್ಧಿ ಮಾಧ್ಯಮ. ಯಾವಾಗಲೂ ಹೇಳೋದು, ನಾನು ದೇವ ಮಾನವನೂ ಅಲ್ಲ. ನಮಗೆ ನಿಮ್ಮ ದೇವರು ಮಾಡೋದು ಬೇಡ, ದೆವ್ವ ಮಾಡೋದು ಬೇಡ. ಐ ಆಮ್ ಇನ್ ಲಿವಿಂಗ್ ಇನ್ ಕಾನ್ಶಿಯಸ್. ಐ ಆಮ್ ರಿಕ್ವೆಸ್ಟಿಂಗ್ ದ ಯೂತ್ ಬಿ ಲಿವ್ ಇನ್ ಕಾನ್ಶಿಯಸ್. ಐ ಆಮ್ ನಾಟ್ ಕ್ವಶನಿಂಗ್ ಯುವರ್ ಡ್ರೆಸ್, ನಿಮಗೇನು ಖುಷಿ ಹಾಗಿರಿಯಪ್ಪ, ಆದರೆ ವಿವೇಕ ಕಳ್ಕೊಂಡು ಇರಬೇಡಿ ಅನ್ನೋ ಹಂಬಲ್ ರಿಕ್ವೆಸ್ಟ್. ನಾನು
ನಮ್ಮ ಆಶ್ರಮದ ಮಾಧ್ಯಮದ ಮೂಲಕ ನಿಮ್ಮೆಲ್ಲರಲ್ಲೂ ಮಾಡ್ತಾ ಇದ್ದೀನಿ. ನಾರಾಯಣ.